ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಎಂಬತ್ತೊಂದು ಮತ್ತು ಇನ್ನೂರ ಎಂಬತ್ತೆರಡು ಈ ನೂತನ ಮನಸ್ಸು ಮಾರ್ತಿ ದೇಹದ ಮತ್ತು ಅದರ ಅಸಮರ್ಪಕವಾದ ಆಲೋಚನಾ ಸಲಕರಣೆಗಳ ಮೂಲಕವೇ ಕಾರ್ಯನಿರ್ವಹಿಸಬೇಕು ಎಂಬುದು ಸತ್ಯ ಪರಂತು ದೇಹದ ಅಸಮರ್ಪಕತೆಯು ನೂತನ ಮನಸ್ಸನ್ನು ಕೆಲಮಟ್ಟಿಗೆ ವರ್ಣಗೊಳಿಸಿ ಅದರ ಸುಂದರ ಭವ್ಯವಾದ ಸಾರೂಪ್ಯತೆಯನ್ನು ನಿರೂಪಗೊಳಿಸಬಹುದು ಆದರೆ ಇಚ್ಛೆಯು ಮಹತ್ವ ಉಳ್ಳದ್ದು ಮತ್ತು ದೇಹವು ಹೆಚ್ಚು ಕಡಿಮೆ ಅದರಿಂದ ಪ್ರಭಾವಯುಕ್ತವಾಗಿದೆ ರೂಪುಗೊಂಡಿದೆ ಆಕಾರ ಹೊಂದಿದೆ ಈ ಕಾರಣದಿಂದ ಯಾರ್ಯಾರು ಕ್ರಿಸ್ತನ ಮನಸ್ಸನ್ನು ಅಂಗೀಕರಿಸುತ್ತಾರೋ ಅವರುಗಳು ಅದೇ ಪ್ರಮಾಣದಲ್ಲಿ ಜೀವನದ ಎಲ್ಲ ವಿಚಾರಗಳಲ್ಲಿ ಆಸಕ್ತಿಗಳಲ್ಲಿ ಇನ್ನೂ ಹೆಚ್ಚು ದೃಢಗೊಳ್ಳುತ್ತಾರೆ ಆತನು ಮೊದಲಿಗಿಂತ ಇನ್ನೂ ಹೆಚ್ಚಾಗಿ ವಿವೇಕಶಾಲಿಯಾಗಿದ್ದಾನೆಂದು ಲೋಕವು ಪರಿಗಣಿಸಲ್ಪಡುತ್ತಿದೆ ಎಂಬುದು ಇದರ ಅರ್ಥವಲ್ಲ ಆದರೆ ಇದರ ಅರ್ಥ ಆತನು ನಿಜವಾಗಿಯೂ ಹೆಚ್ಚು ಬುದ್ಧಿವಂತನಾಗಿದ್ದಾನೆ ಮತ್ತು ಆತನ ಈ ಹೆಚ್ಚಿನ ಬುದ್ಧಿವಂತಿಕೆಯನ್ನು ಕುರುಡಾದ ಪ್ರಪಂಚವು ಗ್ರಹಿಸದಿರುವುದೇ ಕಾರಣವಾಗಿದೆ ವಿವೇಕ ಶೂನ್ಯವಾಗಿ ಕ್ರಿಸ್ತನಲ್ಲಿರುವ ಮನಸ್ಸು ಇಲ್ಲದೆ ಮತ್ತು ಎಲ್ಲ ಸಂಗತಿಗಳನ್ನು ನೀತಿ ಭ್ರಷ್ಟತೆ ಮತ್ತು ಸ್ವಾರ್ಥದಿಂದ ಕೂಡಿದ ವಕ್ರ ದೃಷ್ಟಿಯಿಂದ ನೋಡುವುದ ನೋಡುವುದಾಗಿದೆ ನಮಗೆ ಅಗತ್ಯವಾದ ವಿವೇಕವು ಮೇಲಿಂದ ಬರಬೇಕಾದದ್ದು ಅಪೋಸ್ತಲನ್ನು ವಿವರಿಸುವಂತೆ ಇದು ನಮ್ಮನ್ನು ಹೆಚ್ಚು ಶುದ್ಧರನ್ನಾಗಿ ಹೆಚ್ಚು ಶಾಂತಿ ಪ್ರಿಯರನ್ನಾಗಿ ಹೆಚ್ಚು ದಯಾಳನ್ನಾಗಿ ಸಹೋದರರ ಮೇಲೆ ಕುಟುಂಬದವರ ಮೇಲೆ ಒಟ್ಟಾರೆ ಮಾನವ ಜಾತಿಯ ಮೇಲೆ ಹೆಚ್ಚು ಕರುಣೆ ಉಳ್ಳವರನ್ನಾಗಿ ಮಾಡುತ್ತದೆ ಹೌದು ಪಶು ಪ್ರಾಣಿಗಳ ಸೃಷ್ಟಿಯ ಮೇಲೆಯೂ ಸಹ ಅಪೋಸ್ತಲನ್ನು ವಿವರಿಸುವಂತೆ ಈ ಲೋಕದ ವಿವೇಕವು ಲೌಕಿಕವಾದದ್ದು ಇಂದ್ರಿಯಾಸಕ್ತವಾದದ್ದು ಪೈಚಾಚವಾದದ್ದು ಪ್ರಪಂಚದ ಎಲ್ಲ ಸ್ತ್ರೀ ಪುರುಷರು ಇಂದ್ರಿಯಾಸಕ್ತರು ಪೈಶಾಚಿಕ ಮನೋವೃತ್ತಿ ಉಳ್ಳವರು ಎಂಬ ಅರ್ಥವಲ್ಲ ಆದರೆ ಪ್ರಾಪಂಚಿಕ ವಿವೇಕದ ಸಾಮಾನ್ಯ ಧೋರಣೆ ಈ ದೆಸೆಯಲ್ಲಿಯೇ ಅದೇ ಮಾನವ ಕುಲ ಎಷ್ಟೇ ಕುರುಡಾಗಿದ್ದರೂ ಅವರು ದಾಸತ್ವದ ಸರಪಣಿಯನ್ನು ನಿರಂತರವಾಗಿ ತಮ್ಮಿಂದ ಮತ್ತು ಇತರರಿಂದ ಮರೆ ಮಾಡಬಯಸುವ ಸಂಬಂಧಪಟ್ಟ ಸ್ವಾರ್ಥ ನಿಯಮಗಳ ವಿರುದ್ಧ ಹೆಣಗುತ್ತಾರೆ ಕರ್ತನಲ್ಲಿ ಎಂಬುದು ಕರ್ತನಲ್ಲಿರುವ ತೋರಿಕೆಯ ನಂಬಿಗಿಂತ ಲೋಕದ ಸಭೆಯೊಂದರ ಶಾಬ್ದಿಕ ಸದಸ್ಯೆಗಿಂತ ಇನ್ನೂ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಬೇಕು ಲೌಕಿಕ ವ್ಯಕ್ತಿಗಳು ಲೌಕಿಕ ವ್ಯಕ್ತಿಗಳನ್ನೇ ಮದುವೆ ಮಾಡಿಕೊಳ್ಳಬೇಕು ಹೆಸರಿಗೆ ಮಾತ್ರದ ಕ್ರೈಸ್ತ ಸಭೆಯವರು ಹೆಸರಿಗೆ ಮಾತ್ರದ ಕ್ರೈಸ್ತ ಸಭೆಯವರನ್ನೇ ಮದುವೆ ಮಾಡಿಕೊಳ್ಳಬೇಕು ಕ್ರಿಸ್ತನ ಮೌಲ್ಯ ರಕ್ತದಲ್ಲಿ ನಂಬಿಕೆ ಇರುವ ನ್ಯಾಯಸಮ್ಮತರಾದ ವಿಶ್ವಾಸಿಗಳು ನ್ಯಾಯಸಮ್ಮತರಾದ ವಿಶ್ ಸಂಗಾತಿಗಳನ್ನೇ ಸಂಗಾತಿಗಳನ್ನೇ ಮದುವೆ ಮಾಡಿಕೊಳ್ಳಬೇಕು ಆದರೆ ಪೂರ್ಣ ಪ್ರತಿಷ್ಠೆಯ ಹೆಜ್ಜೆಯನ್ನಿಟ್ಟು ಕ್ರಿಸ್ತನ ದೇಹದ ಅಂಗಾಂಗಗಳಾಗಿರುವವರು ನೂತನ ಸೃಷ್ಟಿಗಳು ತಮ್ಮಂಥವರನ್ನೇ ಪುನಃ ಹುಟ್ಟಿರುವ ನೂತನ ಸೃಷ್ಟಿಗಳನ್ನು ಮಾತ್ರವೇ ಕರ್ತನಲ್ಲಿ ಇರುವವರನ್ನು ಮಾತ್ರವೇ ಮದುವೆ ಮಾಡಿಕೊಳ್ಳಬೇಕು ಕ್ರಿಸ್ತನ ದೇಹದ ಅಂಗೀಕೃತ ಸದಸ್ಯರುಗಳನ್ನು ಮಾತ್ರವೇ ಆತನ ಪವಿತ್ರಾತ್ಮನ ಪಾಲುದಾರರು ಇದರೊಂದಿಗೆ ಈಗಾಗಲೇ ತೋರಿಸಿರುವಂತೆ ಇಬ್ಬರು ಸರಿಯಾದ ಲೈಂಗಿಕ ಸಂಬಂಧವನ್ನು ಇಟ್ಟುಕೊಳ್ಳುವಂತೆ ನೋಡಿಕೊಳ್ಳಬೇಕು ಸ್ತ್ರೀಯು ಕರ್ತನಲ್ಲಿ ಇರುವವನನ್ನು ಮಾತ್ರವೇ ತಾನು ವಿವಾಹವಾಗುವಂತೆ ನೋಡಿಕೊಳ್ಳಬೇಕು ಈ ರೀತಿಯಲ್ಲಿ ಆಕೆ ನೈತಿಕತೆ ಬೌದ್ಧಿಕತೆ ಮತ್ತು ಆತ್ಮಿಕತೆ ಇವುಗಳುಳ್ಳ ತನನ್ನು ತನ್ನ ಕುಟುಂಬದ ಯಜಮಾನನನ್ನಾಗಿ ಪಡ್ಕೊಳ್ಳಬಹುದು ಆತನನ್ನು ಆಕೆಯು ಗೌರವಿಸಬಹುದು ಪುರುಷನೂ ಸಹ ತಾನು ಕರ್ತನಲ್ಲಿ ಇರುವಾತಳನ್ನು ಮದುವೆ ಮಾಡಿಕೊಳ್ಳಲು ನೋಡಬೇಕು ಆಕೆಯನ್ನು ಆತನು ಒಬ್ಬ ಒಳ್ಳೆಯ ಸಂಗಾತಿ ಶುದ್ಧ ಮನಸ್ಸುಳ್ಳವಳು ಮೃದು ಸ್ವಭಾವದವಳು ಸಹಾಯ ಮಾಡತಕ್ಕವಳು ಎಂದು ನಿರ್ಣಯಿಸಬಹುದು ಆಕೆಯು ಆತನಿಗಿಂತ ಮೇಲಿನವಳಾಗಿರತಕ್ಕದ್ದಲ್ಲ ಇಲ್ಲವಾದಲ್ಲಿ ಆತನು ಸ್ವಾಭಾವಿಕವಾಗಿ ಹಿರಿಯಳು ಮತ್ತು ಕುಟುಂಬದ ಯಜಮಾನಳು ಎಂದು ಪರಿಗಣಿಸಬೇಕಾಗುತ್ತದೆ ದೃಢ ಮನಸ್ಸುಳ್ಳ ಎಲ್ಲ ಸ ನೂತನ ಸೃಷ್ಟಿಗಳು ಇವರು ಈ ಲೋಕದಲ್ಲಿ ಎಷ್ಟೇ ಅಗೌರವವನ್ನು ಸಹಿಸಬೇಕಾದರೂ ಈ ರೀತಿಯಲ್ಲಿ ಜೋಡಿ ಆಗುವುದನ್ನು ಅನುಸರಿಸಬೇಕಾಗುತ್ತದೆ ಯಾಕೆಂದರೆ ಈ ಲೋಕದವರು ಕರ್ತನ ಮನಸ್ಸಿನ ಮಾರ್ಗದರ್ಶನವನ್ನು ಪಡಕೊಂಡಿಲ್ಲ ಆದರೆ ತಮ್ಮ ಸ್ವಂತ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಒಲವುಳ್ಳವರಾಗಿರ್ತಾರೆ ಮತ್ತು ಇವುಗಳು ತಮ್ಮ ಭ್ರಾಂತಿ ಮತ್ತು ವಿಚಿತ್ರ ಭಾವನೆಗಳಿಗನುಸಾರವಾಗಿ ಅಥವಾ ಪರಸ್ಪರ ವಂಚನೆ ಉಳ್ಳವುಗಳಾಗಿಯೇ ಇರುತ್ತವೆ ಏನಾದರೂ ಅನುಮಾನಗಳು ಉಂಟಾದಲ್ಲಿ ಅವುಗಳನ್ನು ಸುರಕ್ಷಿತವಾಗಿ ಪರಿಗಣಿಸಿಕೊಳ್ಳಿರಿ ಅದು ಪರಿಹಾರವಾಗುವವರೆಗೆ ತಾಳ್ಮೆಯಿಂದ ಕಾಯಬೇಕಾಗುತ್ತದೆ ಅಷ್ಟೊಂದು ನಿರ್ದಿಷ್ಟವಾದ ದೃಷ್ಟಿಕೋನದಲ್ಲಿ ವಿವಾಹಗಳನ್ನು ಪರಿಗಣಿಸುವುದೇ ಆದರೆ ಸರಿ ಜೋಡಿಗಳು ಬಹು ವಿರಳವಾಗುತ್ತವೆ ಎಂದು ವಿವಾದಿಸಬಹುದು ಆ ರೀತಿಯಲ್ಲಿಯೇ ಆಗಬಹುದೆಂದು ನಾವು ಉತ್ತರಿಸುತ್ತೇವೆ ಆದರೀಗ ಈಗ ಮದುವೆ ಆದವರಲ್ಲಿ ಹೆಚ್ಚಿನ ಪ್ರಮಾಣದವರು ವಿಶೇಷವಾಗಿ ಕರ್ತನ ಕೃಪೆಯಿಂದ ಆತ ಆತನೊಡನೆರುವ ತಮ್ಮ ಸಂಬಂಧದಲ್ಲಿ ನೂತನ ಸೃಷ್ಟಿಗಳಾಗಿ ಸ್ಪಷ್ಟವಾಗಿ ಹೆಚ್ಚಿನ ತಿಳುವಳಿಕೆ ಬಂದವರು ಮತ್ತು ದೈಹಿಕ ಸಂಗತಿಗಳಲ್ಲಿ ತಮ್ಮ ಆತ್ಮಿಕ ಅಭಿವೃದ್ಧಿಯ ಹಿತಕ್ಕನುಸಾರ ಆತನ ಅಭಿಪ್ರಾಯಗಳಿಗೆ ಹೆಚ್ಚು ಪರಿಚಿತರಾದವರು ಅವರು ಮಾಡಿದಂತೆ ಇನ್ನು ಮುಂದೆ ವಿವಾಹ ಮಾಡಿಕೊಳ್ಳುವುದಿಲ್ಲ ಈಗ ಅವರು ಹೆಚ್ಚು ಬುದ್ಧಿವಂತರಾಗಿರುತ್ತಾರೆ ಅನೇಕ ಲೌಕಿಕ ಸಾ ಸಾಧ್ಯತೆಗಳಿಂದ ಲೋಕದ ನ್ಯಾಯಾಲಯಗಳಿಗನುಸಾರವಾಗಿ ಮತ್ತು ಬಳಕೆಯಲ್ಲಿರುವಂತೆ ತುಂಬಿದ ವಿವಾಹ ವಿಚ್ಛೇದನಗಳನ್ನು ಮತ್ತು ಮರು ವಿವಾಹಗಳನ್ನು ಅವರನ್ನು ಕಡಿಮೆ ನಿರ್ದಿಷ್ಟರನ್ನಾಗಿ ಕಡಿಮೆ ಜಾಗರೂಕರನ್ನಾಗಿ ಮಾಡಿಬಿಡುತ್ತವೆ ಆದರೆ ನೂತನ ಸೃಷ್ಟಿಯು ತನ್ನ ವಿವಾಹ ಕರಾರು ಕರ್ತನು ಮತ್ತು ಸಭೆಗೂ ಇರುವ ಕರಾರಿಗೆ ಸರಿಸಮವಾಗಿದ್ದ ಸವಿಸಮವಾಗಿದ್ದು ಚಿರಸ್ಥಾಯಿಯಾಗಿ ಅದನ್ನು ಯಾವುದೇ ಪ್ರಾಪಂಚಿಕ ನ್ಯಾಯಾಲಯದಿಂದ ಮಥಾಯ ಹತ್ತೊಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೇಳಿರುವ ಕಾರಣದ ಹೊರತಾಗಿ ಮತ್ತೊಂದು ವಿವಾಹವಾಗುವಂತೆ ರದ್ದುಗೊಳಿಸುವಂತಿಲ್ಲ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಕರ್ತನ ಜನರಿಗೆ ಕರ್ತನಲ್ಲಿರುವುದು ಎಂಬ ವಿವಾಹವು ಬಹು ಮಹತ್ವವುಳ್ಳ ಕರಾರಾಗಿದೆ ಇದನ್ನು ಬಹು ಪ್ರಾರ್ಥನಾ ಪೂರ್ವಕವಾದ ಆಲೋಚನಾ ಭರಿತವಾದ ಪರಿಗಣನೆಯಿಂದ ಮತ್ತು ಇದಕ್ಕೆ ಸಂಬಂಧಿಸಿದ ಎಲ್ಲಾ ಲಕ್ಷಣಗಳನ್ನು ಕುಲಂಕುಷವಾಗಿ ಪರೀಕ್ಷಿಸಿ ಎಷ್ಟೋ ಸಾಧ್ಯವೋ ಅಷ್ಟರ ಮಟ್ಟಿಗೆ ಕ್ರಹಿಸಿಕೊಂಡು ನಂತರವೇ ಕೈಗೊಳ್ಳಬೇಕು